ಪುಟ್ಟ ಮಾರುತಿ ಮಾಡುವ ಜಾದು ನಿಜಕ್ಕೂ ಅದ್ಭುತ ಹನುಮಂತ ತನಗದೆ ಬೀಸಿದರೆ ಹನುಮಂತ ತನಗದೆ ಬೀಸಿದರೆ ಕಷ್ಟಗಳೆಲ್ಲ ಪರಿಹಾರ ಜೈ ಹೇಳಿ ಜೈ ಹೇಳಿ ಜೈ ಹೇಳಿ ಜೈ 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 ಹೇಳಿ ಜೈ ಹೇಳಿ ಹನುಮಂತನಿಗೆ ಆಗಸದಿ ಆಗಿತ್ತು ಮಾಯೆ ಅದರೊಳಗೆ ಇತ್ತೊಂದು ಛಾಯೆ ಮಾರುತಿಗೆ ಅದು ತಿಳಿಸಿತು ವಿಷಯ ಎಲ್ಲರ ಮಾನ ಪ್ರಾಣವ ನೀನು ಎಲ್ಲರ ಮಾನ ಪ್ರಾಣವ ನೀನು ರಕ್ಷಿಸಬೇಕು ಎಂದು ಜೈ ಹೇಳಿ ಜೈ ಹೇಳಿ ಜೈ ಹೇಳಿ ಜೈ 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 ಹೇಳಿ ಜೈ ಹೇಳಿ ಹನುಮಂತನಿಗೆ ಹನು 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 ಮಾ ನ್ಯೂ ಅಡ್ವೆಂಚರ್ಸ್ ಆಫ್ ಹನುಮಾನ್ ಹನು 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 ಮಾ ನ್ಯೂ ಅಡ್ವೆಂಚರ್ಸ್ ಆಫ್ ಹನುಮಾನ್ ಇವತ್ತಿನ ಫೋಟೋಗ್ರಾಫಿ ಸ್ಪರ್ಧೆಯ ದಿನದಂದು ಯಾವ ಟೀಮ್ ಒಳ್ಳೆಯ ಚಿತ್ರಾನ ತೆಗೆಯುತ್ತೋ ಅದಕ್ಕೆ ಈ ಸುವರ್ಣ ಟ್ರೋಫಿ ನೀಡಲಾಗುತ್ತೆ. ಸರ್ಜಿ, ನೀವು ಮಕ್ಕಳ ಫೋಟೋಗ್ರಾಫಿ ಸ್ಪರ್ಧೆಯಲ್ಲಿ ನನ್ನ ಫೋಟೋ ತೆಗೆಯಕ್ಕೆ ಹೇಳ್ತಿದ್ದೀರಲ್ಲ, ನಾನು ಆ ಫೋಟೋನಲ್ಲಿ ತುಂಬಾ ಸುಂದರವಾಗಿ ಮಿಂಚ್ತಾ ಇರ್ತೀನಲ್ವಾ? ಬಲ್ಜೀತ್, ಈ ನಿನ್ನ ಭಾರಿ ಶರೀರ ಕ್ಯಾಮ್ರಾದ ಒಳಗಡೆ ಹಿಡಿಸುತ್ತಾ ಹೇಳು. ಸರ್ಜಿ, ನಾನಿನ್ನು ಶುರು ಮಾಡೋದ್ರ ಒಳಗೆ ನೀವದನ್ನ ದಿ ಎಂಡ್ ಮಾಡ್ಬಿಟ್ರಿ. ಈಗ ಗೊತ್ತಾಯ್ತು ಪ್ರೈಸ್ ಹೇಗ್ ಗೆಲ್ಲೋದು ಅಂತ. ಬಾ ನನ್ ಜೊತೆ. ಮಿಂಕು, ನನ್ಗೆ ಭಯ ಆಗ್ತಿದೆ. ನಿನ್ನ ಈ ಪ್ಲಾನ್ ಕೂಡ ಮೊದ್ಲಿನ ಪ್ಲಾನ್ ಅಂತೆ, ನಮ್ಗೆ ತೊಂದ್ರೆ ಕೊಡುತ್ತೆ ಅಂತ. ಫಸ್ಟ್ ಪ್ರೈಸ್ ನಮ್ಗೆ ಸಿಗೋದು. ನಾವು ಜ್ವಾಲಾಮುಖಿಯ ಮೇಲ್ಭಾಗದ ಫೋಟೋ ತೆಗೆಯೋಣ. ಕೇಳಿದೀನಿ ಜ್ವಾಲಾಮುಖಿ ಹಿಂದೆ ಒಂದು ದೊಡ್ಡ ಕತೆ ಇದೆ ಅಂತ. ಸರಿಯಾಗಿ ಹೇಳಿದೆ ಮಾರುತಿ. ಎಷ್ಟೋ ವರ್ಷದ ಹಿಂದೆ ಸೂರ್ಯ ಗ್ರಹಣ ಇದ್ದಾಗ ಮಾತ್ರ ಈ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತಂತೆ. ಚಿಂಕಿ, ಇಲ್ಲಿ ಎಷ್ಟೋ ವರ್ಷಗಳಿಂದ ಸೂರ್ಯ ಗ್ರಹಣನೇ ಆಗಿಲ್ಲ. ಕತೆ ಏನೋ ಚೆನ್ನಾಗಿದೆ, ಆದ್ರೆ ನಿಮ್ಮ ಮಾತುಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅರೆ, ಇಲ್ಲಿಂದ ಪೂರ್ತಿ ಪವನ್ಪುರ ಕಾಣಿಸ್ತಾ ಇದೆ. ಮಿಂಕು, ನೋಡ್ಕೊಂಡು ಓಡಾಡು. ಸೂರ್ಯಗ್ರಹಣ
ಮತ್ತೆ ಈ ಸುವರ್ಣ ಟ್ರೋಫಿ ದೊರಕಿರೋದು ಯಾರಿಗೆ ಅಂದ್ರೆ ಮಾರುತಿ ಟೀಮ್ಗೆ. ನೋಡಿದ್ರಾ, ನನ್ನ ಐಡಿಯಾದಿಂದಲೇ ಫಸ್ಟ್ ಪ್ರೈಸ್ ನ ತಗೊಳ್ಳೋ ಹಾಗಾಯ್ತು. ಇಲ್ಲ ಕಣೋ ಮಿಂಕು, ನಿನ್ನಿಂದ ಅಲ್ಲ, ಬಾಲ ಹನುಮಂತನ ಕೃಪೆಯಿಂದ. ಮೊದಲು ರಾಕ್ಷಸರ ರಾಜ ವೃಶ್ಚಿಕ ಮತ್ತು ಅವನ ಸೇನಾ ಶಂಖವನ್ನು ಕಾಪಾಡಲು ಹೋಗುವಾಗ ಒಂದು ಋಷಿ ಅವರಿಗೆ ಶಾಪವನ್ನು ಕೊಟ್ಟರು. ಅದರಿಂದ ಅವರೆಲ್ಲ ಸೂರ್ಯನ ತರ ಗ್ರಹ ಆಗೋದ್ರು. ಅವಾಗ್ಲಿಂದ ಯಾರಿಗೂ ಗೊತ್ತಿಲ್ಲ ಆ ಶಂಖ ಎಲ್ಲಿದೆ ಅಂತ. ಬನ್ನಿ ಬನ್ನಿ, ಬೇಗ ಬನ್ನಿ, ನಾವು ಸೂರಜ್ ಕುಂಡ ತಲುಪಿಬಿಟ್ವಿ. ಶಂಖ ಸಿಗೋದು ಸಮುದ್ರದಲ್ಲಿ ಅಂತ. ಆದ್ರೆ ಆ ಶಂಖ ನಮ್ಗೆ ಸಿಕ್ಕಿದ್ರೆ ತುಂಬಾ ಮಜಾ ಬರುತ್ತೆ. ಎಲ್ಲರೂ ಬೇಗ ಹೋಗಿ ಬಚ್ಚಿಟ್ಕೊಳ್ಳಿ. ಒಂದು, ಎರಡು,
ಮೂರು ನಾಲ್ಕು. ಬೇಗ ಓಡು ಮೊಟ್ಟು, ನಾವು ಬಚ್ಚಿಕೊಳ್ಳೋ ಜಾಗ ಯಾರಿಗೂ ಗೊತ್ತಾಗ್ಬಾರ್ದು. ಈ ಗಟ್ಟು ಮತ್ತು ಮೋಟು ಎಲ್ಲಿದ್ದಾರೆ? ಬೇಗ ಆ ಮೂರ್ತಿಯ ಹಿಂದೆ ಬಚ್ಚಿಟ್ಕೊಳ್ಳೋಣ. ಏನೋ ಕೆತ್ತಿದ್ದಾರೆ. ನಂಗೆ ಚಕ್ಕು ಗುಳಿ ಆಗ್ತಿದೆ. ನಿನ್ನ ಹೊಟ್ಟೆ ಮೇಲೆ ಚೇಳಿದೆ. ಶಂಖ ಅದನ್ನ ಪಡೆದುಕೊಂಡು ನಾನು ಅಮರನಾಗಬೇಕು. ನನಗೆ ಆ ಶಂಖ ಬೇಕು. ಏ ಮಗು, ಆ ಶಂಖನ ನನಗೆ ಕೊಟ್ಬಿಡು. ಶಂಖ ಬೇಕು. ಗಟ್ಟು, ಆ ಶಂಖನ ಅವನ ಕೈಲಿ ಕೊಡ್ಬೇಡ. ಅದನ್ ಕೊಟ್ರೆ ತುಂಬಾನೇ ತೊಂದ್ರೆ ಆಗುತ್ತೆ. ಒಬ್ಬೊಬ್ಬರನ್ನು ಸಾಯಿಸಿ ಯಾರೊಬ್ಬರನ್ನು ಬಿಡಬೇಡಿ. ಗಟ್ಟು, ಶಂಖನ ಈ ಕಡೆ ಎಸಿ. ಅಯ್ಯೋ ದೇವರೇ, ಈ ರಾಕ್ಷಸನ್ನ ತಡಿಬೇಕು. ನಾನು ಅಮರನಾಗೋದನ್ನು ಯಾರು ತಪ್ಪಿಸಲು ಸಾಧ್ಯ ಇಲ್ಲ, ಆ ದೇವರಿಂದಲೂ ಕೂಡ. Thank you.
ನನ್ನ ಅಮರ್ತನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕೊನೆಗೂ ಈ ಶಂಖ ನಂದಾಯ್ತು. ಈಗ ನಾನು ಅಮರನಾಗೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹುಷಾರಾಗಿದ್ಯಾ ತಾನೆ? ಬಂಡೆ ಮಧ್ಯದಲ್ಲಿ ಸಿಲುಕಿದ್ ನಿನ್ನ ಯಾರ್ ಕಾಪಾಡಿ?